ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ಒಂದಲ್ಲ ಒಂದು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಸದಾ ಸುದ್ದಿಯಲ್ಲಿರುವುದು ನಾವು ಎಲ್ಲರೂ ನೋಡಿದ್ದೇವೆ. ಹಾಗೆಯೇ ಇಂದು ಕೂಡ ಹೆನ್ನಗರ ಗ್ರಾಮ ಪಂಚಾಯಿತಿ ಒಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಿದೆ. ಹೆನ್ನಗರ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ಎಲ್ಲರೂ ಒಟ್ಟಾಗಿ ಸೇರಿ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಎಂಬುವ ಪರಿಕಲ್ಪನೆಯಲ್ಲಿ ಪಂಚಾಯಿತಿಯ ಹೆಲ್ತ್ ಸೆಸ್ ತೆರಿಗೆ ಹಣವನ್ನು ಪೂರ್ಣ ಪ್ರಮಾಣದಲ್ಲಿ ಸದ್ಬಳಕೆ ಮಾಡಿಕೊಂಡು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸುಮಾರು 5,000 ಜನರಿಗೆ ಉಚಿತ ಕೋವಿಡ್ ಲಸಿಕೆಯನ್ನು ನೀಡಲು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯವಾದುದು. ಹೆನ್ನಗರ ಗ್ರಾಮ ಪಂಚಾಯಿತಿ ಮತ್ತು ನಾರಾಯಣ ಹೃದಯಾಲಯ ಸಹಭಾಗಿತ್ವದಲ್ಲಿ ಸುಮಾರು 5,000 ಬೃಹತ್ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಇಂದು ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನ ಮುನಿರಾಜು ಹಾಗೂ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮತ್ತು ಪಂಚಾಯಿತಿ ಸದಸ್ಯರು ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನ ಮುನಿರಾಜು, ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮತ್ತು ಮಾಜಿ ಅಧ್ಯಕ್ಷ ಆರ್ಕೆ ಕೇಶವರೆಡ್ಡಿ ಮಾತನಾಡಿ, ಹೆನ್ನಗರ ಗ್ರಾಮ ಪಂಚಾಯಿತಿಯನ್ನು ಕೊರೋನಾ ಮುಕ್ತ ಪಂಚಾಯಿತಿಯನ್ನಾಗಿ ಮಾಡುವ ಪರಿಕಲ್ಪನೆಯಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾದ ಹೆಲ್ತ್ ಸೆಸ್ ಹಣವನ್ನು ಸಾರ್ವಜನಿಕರ ಆರೋಗ್ಯದ ಉದ್ದೇಶಕ್ಕೋಸ್ಕರ ಬಳಕೆ ಮಾಡಿಕೊಂಡಿದ್ದೇವೆ. ಮುಂದೆಯೂ ಸಹ ಮಕ್ಕಳಿಗೆ ಲಸಿಕೆ ಏನಾದರೂ ಬಂದರೆ ಅದನ್ನು ಕೂಡ ಪಂಚಾಯಿತಿ ವತಿಯಿಂದ ಉಚಿತವಾಗಿ ಲಸಿಕೆ ಹಾಕಿಸಲು ಪಂಚಾಯಿತಿ ಸದಾ ಸಿದ್ಧವಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಗರ ಪಂಚಾಯಿತಿ ಪಿಡಿಒ ತುಳಸಿನಾಥ್, ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು.
ಹೆಣ್ಣಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 5 ಕಡೆ ಇವತ್ತು COVID-19 ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಪಂಚಾಯತಿಯಿಂದ ಸುಮಾರು 40 ಲಕ್ಷ ರೂಪಾಯಿ ಇದಕ್ಕಾಗಿ ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ಪಂಚಾಯಿತಿ ಕೊರೋನಾ ಮುಕ್ತ ಪಂಚಾಯಿತಿಯನ್ನು ಮಾಡಲಿಕ್ಕೆ, ಆಮೇಲೆ ಎಲ್ಲ ನಾಗರಿಕರು ಕೂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಆರೋಗ್ಯವಾಗಿ ಕೋವಿಡ್ ಮುಕ್ತವಾಗಿ ಇರಬೇಕು ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ವ್ಯಾಕ್ಸಿನ್ ತಗೊಂಡು ಆರೋಗ್ಯಪೂರ್ವಕವಾಗಿ ಇರಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ದಿನ ಬೃಹತ್ ಕೋವಿಡ್ ಅಭಿಯಾನವನ್ನು ಹೆಣ್ಣಗರ ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಲಾಗಿದೆ. ಸುಮಾರು 5,000 ವ್ಯಾಕ್ಸಿನ್ ಲಸಿಕೆಯನ್ನು ಸಾರ್ವಜನಿಕರಿಗೆ ನೀಡಲಾಗಿದೆ. ಉಪಾಧ್ಯಕ್ಷರು ಹಾಗೂ ನಮ್ಮ ಸದಸ್ಯರ ಮುಖಾಂತರ ಕೊರೋನಾ ಮುಕ್ತ ಪಂಚಾಯಿತಿಯನ್ನಾಗಿ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಮಕ್ಕಳಿಗೆ ಉಚಿತವಾಗಿ ವ್ಯಾಕ್ಸಿನನ್ನು ಹಾಕ್ಸ್ಬೇಕು ಅಂತೇಳಿ ಶ್ರಮ ಪಡುತ್ತೇವೆ. ಹಾಗೂ NH ನಮ್ಮ ನಾರಾಯಣ ಹೃದಯಾಲಯ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ದೇಶದಲ್ಲಿ COVID-19 ಕೊರೋನಾ ಎರಡನೇ ಅಲೆ ತೀವ್ರಗೊಂಡ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಕೋವಿಡ್ ಲಸಿಕೆ ಹಾಕಬೇಕಂತೇಳಿ ನಿರ್ಧಾರ ಮಾಡಿ ಅದರಂತೆ ಹಂತಹಂತವಾಗಿ ಕಳೆದ 5-6 ತಿಂಗಳುಗಳಿಂದ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಹೆಣ್ಣಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸುಮಾರು 18 ವರ್ಷ ಮೇಲ್ಪಟ್ಟ ವಯಸ್ಕರು ಸುಮಾರು 15,000 ಜನಸಂಖ್ಯೆಯನ್ನು ಹೊಂದಿರ್ತೀವಿ. ಅದರಲ್ಲಿ ಈಗಾಗಲೇ 9-10,000 ಹಂತಹಂತವಾಗಿ ಕೋವಿಡ್ ಲಸಿಕೆ ಹಾಕ್ತಾಯಿದ್ದೀವಿ. ಅದರಂತೆ 15,000 ಜನಸಂಖ್ಯೆಗೆ 30,000 ಲಸಿಕೆ ಹಾಕಬೇಕಾ ಡೋಸೇಜ್ ಕೊಡಬೇಕಾಗ್ತೈತೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಸರ್ಕಾರದ ವತಿಯಿಂದ ಬಂದಂಥ ಲಸಿಕೆಗಳಿಗೆ ಸುಮಾರು 10,000 ಗುರಿ ಮುಟ್ಟಿರ್ತೀವಿ. ಈ 10,000 ಲಸಿಕೆ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಯವರು ಬಹಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾ ಇರ್ತಾರೆ. ವಿಶೇಷವಾಗಿ ಅವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಟ್ಟಾರೆ ನಮ್ಮ ಸರ್ಕಾರದಿಂದ ಬರುತ್ತಿರುವಂಥ ಲಸಿಕೆ ಆರೋಗ್ಯ ಇಲಾಖೆಯಿಂದ ಬರುತ್ತಿರುವಂಥ ಲಸಿಕೆಯ ಜೊತೆಗೆ ಗ್ರಾಮ ಪಂಚಾಯಿತಿಯ ವರ್ಗವೊಂದರ ಅನುದಾನದಲ್ಲಿ ಸುಮಾರು 5,000 ಲಸಿಕೆಯನ್ನು ನಾರಾಯಣ ಹೃದಯಾಲಯ ವತಿಯಿಂದ ಖರೀದಿಸಿ ಈ ದಿನ ನಾವು ಚಾಲನೆ ನೀಡಿರ್ತೀವಿ. ಒಟ್ಟಾರೆ ಈ ದೇಶದ ಗುರಿ ಏನಂತಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಕೋವಿಡ್ ಲಸಿಕೆ ಹಾಕಬೇಕು. ನಮ್ಮ ಗುರಿ ಏನಂತಂದರೆ ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರಿಗೂ ಸಹ ಕೋವಿಡ್ ಲಸಿಕೆ ಕಡ್ಡಾಯವಾಗಿ 2 ಡೋಸ್ ಕೋವಿಡ್ ಲಸಿಕೆ ನೀಡಬೇಕು. ಹಾಗೂ ಮುಂಬರುವ ದಿನಗಳಲ್ಲಿ 12 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಕೋವಿಡ್ ಲಸಿಕೆ ಸರ್ಕಾರ ನಿಗದಿಪಡಿಸಿದ ನಂತರ ಅದಕ್ಕೂ ಸಹ ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರ ಜೊತೆಗೂಡಿ ಎಚ್ಚೆತ್ಕೊಂಡು ಅದು ಸಿದ್ಧರಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆಯಾಗಿ ಈ ದೇಶದಿಂದ ಕೋವಿಡ್ ಕೊರೋನಾ ಮುಕ್ತ ದೇಶವನ್ನಾಗಿ ಮಾಡುವ ಗುರಿಗೆ ನಾವು ಸಹ ಗ್ರಾಮ ಪಂಚಾಯಿತಿ ಕೈ ಜೋಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಗ್ರಾಮ ಪಂಚಾಯಿತಿಯ ಎಲ್ತ್ ಸೆಸ್ ಅಮೌಂಟ್ನಲ್ಲಿ ಇವತ್ತು 5,000 ಲಸಿಕೆಗಳನ್ನು ನೀಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಿಜವಾಗಲೂ ಇವತ್ತು ಜನಕ್ಕೆ ತಾವು ನೋಡ್ತಿರ್ಬೋದು ಇವತ್ತು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಜೀವ ಲಸಿಕೆ ಏನಿದೆ ಇವತ್ತು ಕೋವಿಶೀಲ್ಡನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಇಲ್ಲಿ ಎರಂಡಳ್ಳಿ ಗ್ರಾಮದಲ್ಲಿ 1,000 ವ್ಯಾಕ್ಸಿನ್ಗಳು ಮುಗಿದ್ರೂ ಕೂಡ ಇವತ್ತಿಗೂ ಸಹ 1,000 ಜನ ಪಡೆಯುವಂಥ ನಿಟ್ಟಿನಲ್ಲಿ ಜನಸಾಗರ ಇದೆ. ಇವತ್ತು ಅತ್ಯಂತ ಜೀವರಕ್ಷಕವಾಗಿರ್ತಕ್ಕಂಥ ಈ ಲಸಿಕೆಯನ್ನು ಎಲ್ಲರೂ ಕಡ್ಡಾಯವಾಗಿ ಪಡಿಬೇಕು, ತಮ್ಮ ಜೀವನ ಉಳಿಸ್ಕೋಬೇಕಂತೇಳಿ ನಾನು ವಿನಂತಿಯನ್ನು ಹೇಳ್ತೇನೆ. ಮತ್ತು ಗ್ರಾಮ ಪಂಚಾಯತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ದಿನ ಹೆಣ್ಣಗರ ಪಂಚಾಯಿತಿ ವತಿಯಿಂದ 2,500 ಲಸಿಕೆಯನ್ನು ವಿತರಿಸುವ ನಾರಾಯಣ ಹೃದಯದ ಸಹಭಾಗಿತ್ವದೊಂದಿಗೆ ವಿತರಿಸ್ತಾ ಇದ್ದೀವಿ. ಇದು ಸಂಭಾವ್ಯ 3ನೇ ಅಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾರಾಯಣ ಹೃದಯದ ಸಹಯೋಗದೊಂದಿಗೆ ಲಸಿಕೆ ಅಭಿಯಾನ ಕಾರ್ಯಕ್ರಮವನ್ನು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದನ್ನು ಫಲಾನುಭವಿಗಳು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ನಗರ ಗ್ರಾಮ ಪಂಚಾಯಿತಿಯಲ್ಲಿ COVID-19 ಲಸಿಕೆಯನ್ನು ಸುಮಾರು 1,500 ವ್ಯಾಕ್ಸಿನನ್ನು ಈ ದಿನ ನಮ್ಮ ಹೆಣ್ಣಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಒಂದು ಮೀಟಿಂಗಲ್ಲಿ ನಾವು ವ್ಯಾಕ್ಸಿನ್ ಕೊಡಿಸ್ಬೇಕು ಅಂತ ಹೇಳಿದಾಗ ವರ್ಗವೊಂದರಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಅನುದಾನವನ್ನು ಅದಕ್ಕೆ ಸಪ್ರೇಟಾಗಿಟ್ಟು ನಮ್ಮ ಹೆಣ್ಣಗ್ರಾಮ ಪಂಚಾಯಿತಿಯಲ್ಲಿ ಕೋವಿಡ್ ಮುಕ್ತ ಎಲ್ಲರೂ ಇದು ಮಾಡಬೇಕಂತ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತೇಳಿ ಸುಮಾರು 5,000 ಇಂಜೆಕ್ಷನ್ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಬಂದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಊರಿನ ನಾಗರಿಕರುಗಳಿಗೂ ಅಭಿನಂದನೆ ತಿಳಿಸಿಕೆ ಇಚ್ಛಪಡ್ತೀವಿ. ಗ್ರಾಮ ಪಂಚಾಯತಿನಲ್ಲಿ 2,500 ಇಂಜೆಕ್ಷನ್ ತರಿಸಿದ್ವಿ NH ಹಾಸ್ಪಿಟ್ಲಿಂದ, ಮತ್ತು ನೆಕ್ಸ್ಟ್ ಸಂಡೇ 5 ಒಂದು 2,500 ಬರುತ್ತೆ. ಟೋಟಲ್ 5,000 ಇಂಜೆಕ್ಷನ್ ಪರ್ಚೇಸ್ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ವತಿಯಿಂದ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಹ 48 ಗ್ರಾಮ ಪಂಚಾಯತಿ ಸದಸ್ಯರು ಸಹ ಮತ್ತು ಪಂಚಾಯತಿ ಸಿಬ್ಬಂದಿ ವರ್ಗ ಎಲ್ಲರೂ ಸಹ ಒಗ್ಗೂಡಿ ನಮ್ಮ ಇಡೀ ಪಂಚಾಯತಿನಲ್ಲಿ ಮೊದಲಿಗೆ ಕೊರೋನಾ ಅಂತ ಬಂದಿದ್ದು ನಮ್ಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಂತ ಯನಗರದಲ್ಲೇ ಕಾಣಿಸ್ಕೊಂಡಿತ್ತು. ಅದಕ್ಕೋಸ್ಕರ ಎಚ್ಚೆತ್ಕೊಂಡು ಇಡೀ ನೆಕ್ಸ್ಟ್ 3ನೇ ಅಲೆ ಕೂಡ ನಮ್ಮ ಪಂಚಾಯತಿಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯನಗರ ಪಂಚಾಯತಿನಲ್ಲಿ ಫುಲ್ಲು 8 ಊರಲ್ಲಿ ಸಹ ಎಲ್ಲಿ ಕೊರೋನಾ ಅನ್ನೋದು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇರಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಹ ನಿರ್ಣಯ ತಗೊಂಡು 5,000 ಇಂಜೆಕ್ಷನ್ NH ಹಾಸ್ಪಿಟ್ಲಿಂದ ಪರ್ಚೇಸ್ ಮಾಡಿ ಇವತ್ತು ಅಂದ್ಕೊಂಡಿದ್ದು 2,500 ಇವತ್ತು ಕಂಟಿನ್ಯೂ ಆಗುತ್ತೆ. ಇನ್ನೂ 2,500 ಇಂಜೆಕ್ಷನ್ 5ನೇ ತಾರೀಕು ಕಂಟಿನ್ಯೂ ಆಗುತ್ತೆ. ಸಂಪೂರ್ಣವಾಗಿ 8 ಹಳ್ಳಿಗಳು ಸಹ ಎಲ್ಲಿ 3ನೇ ಹಳ್ಳಿ ಇಲ್ದಿದ್ದಂಗೆ ಕ್ಲಿಯರ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಯನಗರ ಗ್ರಾಮ ಪಂಚಾಯತಿ ವತಿಯಿಂದ ಪಂಚಾಯಿತಿ ಅನುದಾನದಲ್ಲಿ 2,500 ಡೋಸು ವ್ಯಾಕ್ಸಿನನ್ನು ಇವತ್ತು 8 ಹಳ್ಳಿಗಳಲ್ಲೂ ಎಲ್ಲ ಒಂದು 18 ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥ ಎಲ್ಲರಿಗೂ ಪ್ರಥಮ ಡೋಸು ಮತ್ತು ಹಾಗೆ 84 ದಿವಸ ಆಗಿರ್ತಕ್ಕಂಥ ಎಲ್ರಿಗೂ 2ನೇ ಡೋಸನ್ನು ಇವತ್ತು ಹಮ್ಮಿಕೊಡಲಾಗಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿಯಿಂದ ಭಾಳ ಯಶಸ್ವಿಯಾಗಿ ಇವತ್ತು ನೆರವೇರಿಸ್ತಾ ಇದೆ. ನಮ್ಮ ಪಂಚಾಯತಿಯಲ್ಲಿ ಇನ್ನೂ ಹೆಚ್ಚಿನ ಅನುದಾನದಲ್ಲಿ ಇನ್ನೂ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರಾದಂಥ ಮುನಿರತ್ನ ಮುನಿರಾಜ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಹೆಚ್ ಪ್ರಸನ್ನ ಕುಮಾರ್ ಅವರು ಹಾಗೂ ಎಲ್ಲ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮ ಅಂದರೆ ನಮ್ಮ ಯನಗರ ಗ್ರಾಮ ಪಂಚಾಯತಿ ವತಿಯಿಂದ 5 ಊರಲ್ಲಿ 500 ವ್ಯಾಕ್ಸಿಷನ್ನು ಜನಗಳಿಗೆ ಒಂದು ಸಂದಾಯವಾಗುವಂತೆ ಒಂದು ಏರ್ಪಾಟು ಮಾಡಲಾಗಿದೆ. ಈ ಒಂದು ಅವಕಾಶನ ನಾವು ಇದುವರೆಗೂ ನೋಡಿಲ್ಲ. ಕೊರೋನಾ ಬಂದಾಗಿನಿಂದ ನಮ್ಮ ಶ್ರಮಪಟ್ಟು ನಮ್ಮ ಪಂಚಾಯತಿ ಯನಗರ ಪಂಚಾಯತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ಒಂದು ನಮ್ಮ ಮೊನ್ನೆ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ರೆಸಲ್ಯೂಷನ್ ಮಾಡಿ ಒಂದೊಂದೂರಿಗೆ 500 ಜನಗಳಿಗೆ ನಾವು ವ್ಯಾಕ್ಸಿಷನ್ ಇಂಜೆಕ್ಷನ್ ಕೊಡಬೇಕು, 2ನೇ ಅಲೆ ಬಂದು ಸ್ವಲ್ಪ ತೊಂದರೆ ಕೊಡ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾರಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮ ಪಂಚಾಯತಿ ವರ್ಗಕ್ಕೆ ತಮ್ಮ ವಂದನೆಗಳನ್ನ ಅರ್ಪಿಸುತ್ತಾ. ನಮಸ್ಕಾರ. ಇವತ್ತು 2,500 ಲಸಿಕೆ ಕೊಡುವಂಥ ಕಾರ್ಯಕ್ರಮನ ಯನಗರ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಾರಾಯಣದಲೆ ವತಿಯಿಂದ ಅವರ ಸಹಕಾರದೊಂದಿಗೆ ಹಾಗೂ ಗ್ರಾಮ ಪಂಚಾಯಿತಿ ಯನಗರ ಇವರ ಸಹಕಾರದೊಂದಿಗೆ ಇಲ್ಲಿ ಇರುವಂಥ 5 ಹಳ್ಳಿ ಈ 5 ಹಳ್ಳಿಗೂ ಕೂಡ ವ್ಯಾಕ್ಸಿನ್ ಕೊಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಆದಷ್ಟು ಬೇಗ ಎಲ್ಲರೂ ಲಸಿಕೆ ತಗೊಳ್ಳಿ. ಯಾಕಂದರೆ ಲಸಿಕೆ ತಗೊಳ್ಳದಲ್ಲೇ ತುಂಬ ಜನ ಇದ್ದಾರೆ, ಅವರಿಗೆ ಆದಷ್ಟು ಬೇಗ ಲಸಿಕೆ ಸಿಗಲಿ ಅನ್ನೋದೊಂದು ಉದ್ದೇಶದಿಂದ ಯನಗರ ಗ್ರಾಮ ಪಂಚಾಯಿತಿ ಅವರ ವತಿಯಿಂದ ಅವರ ಉದ್ದೇಶ ಏನಂದರೆ ಅವ್ರದ್ದೇ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಇವರು. ಯಾಕಂದರೆ ಆದಷ್ಟು ಬೇಗ ವ್ಯಾಕ್ಸಿನ್ ಕೊಡಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಬರ್ತಾಯಿದೆ ಅದನ್ನು ತಗೊಳ್ತಾಯಿದ್ದಾರೆ, ಹಾಗೂ ಇವರ ಏನು ಫಂಡ್ ಇದೆ ಅದ್ರ ಮುಖಾಂತರ ಸ್ಪಾನ್ಸರ್ ಮಾಡಿ ತಗೊಳ್ತಾಯಿದ್ದಾರೆ. ಅವರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದೇ ಥರ ಕೆಲಸ ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ, ಜನಗಳಿಗೆ ಅನುಕೂಲ ಆಗುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಕೊಡಲಿ. ನಾರಾಯಣದ ತಲೆ ವತಿಯಿಂದ ಅವರಿಗೆ ಸಹಕಾರ ಕೊಡ್ತೀವಿ. ಉದ್ದೇಶ ಇಷ್ಟೇ, ದೇವಿ ಶೆಟ್ಟಿಯವರ ಆಶಯನೂ ಕೂಡ ಅಷ್ಟೇ, ಆದಷ್ಟು ಬೇಗ ಎಲ್ಲರಿಗೂ ಲಸಿಕೆ ತಲುಪಲಿ ಅಂತೇಳಿ. ಅದಕ್ಕೆ ನಮ್ಮ ನಾರಾಯಣದ ತಲೆ ವತಿಯಿಂದ ಈ ಯನಗರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆದಷ್ಟು ಬೇಗ ಎಲ್ಲರೂ ಲಸಿಕೆ ತಗೊಳ್ಳಿ.